ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರೇಖ ಕಿಚನ್ ಮ್ಯಾಂಗ್ಳೂರ್ ಯೂಟ್ಯೂಬ್ ಚಾನಲ್ಗೆ. ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಬಟ್ಟಲು ಕಡುಬು ಮಾಡುವ ವಿಧಾನ ನೋಡುವ. ಇದನ್ನು ಬ್ರೇಕ್ಫಾಸ್ಟಿಗೆ ಮಾಡ್ಬೋದು, ಅಥವಾ ಇದನ್ನು ಚಿಕನ್ ಸಾರು ಅಥವಾ ಮೀನು ಸಾರು ಜೊತೆ ತಿನ್ನಲಿಕ್ಕೆ ತುಂಬಾ ಸೂಪರ್ ಅಂತಲೇ ಹೇಳ್ಬೋದು. ಬನ್ನಿ ಮಾಡುವ ವಿಧಾನ ನೋಡುವ. ನಾನಿಲ್ಲಿ ಒಂದು ಪಾವು ದೋಸೆ ರೈಸ್ ತಗೊಂಡಿದ್ದೇನೆ ನೋಡಿ, ಇದು ದೋಸೆ ರೈಸ್. ಹಾಗೆ ಇದೇ ಪಾವಲ್ಲಿ ಒಂದು ಪಾವು ಇಡ್ಲಿ ರೈಸ್ ತಗೊಂಡಿದ್ದೇನೆ. ಒಂದು ಪಾವು ದೋಸೆ ರೈಸಿಗೆ ಒಂದು ಪಾವು ಇಡ್ಲಿ ರೈಸ್. ದೋಸೆ ರೈಸ್ ಎರಡು ಪಾವು ಹಾಕಿದರೆ ಇದು ತುಂಬಾ ಗಟ್ಟಿಯಾಗಿ ಬಿಡ್ತದೆ, ಹಾಗೆ ಸ್ವಲ್ಪ ಸಾಫ್ಟ್ ಬರಲಿಕ್ಕೆ ಒಂದ್ಸಲ ಇಡ್ಲಿ ರೈಸ್ ತಗೊಂಡದ್ದು. ಹಾಗೆ ಅದೇ ಪಾವಲ್ಲಿ ಅರ್ಧ ಪಾವನಷ್ಟು ಇದು ದಪ್ಪ ಅವಲಕ್ಕಿ ತಗೊಂಡಿದ್ದೇನೆ ನೋಡಿ. ತೆಳು ಅವಲಕ್ಕಿ ಕೂಡ ಹಾಕ್ಬೋದು, ಅದನ್ನು ಯೂಸ್ ಮಾಡೋದಾದರೆ ಇದು ಗ್ರೈಂಡ್ ಮಾಡುವ 10 ನಿಮಿಷ ಮೊದಲು ನೆನೆ ಹಾಕಿದರೆ ಸಾಕು. ಇದು ದಪ್ಪ ಅವಲಕ್ಕಿ ಆದ ಕಾರಣ ನಾನು ರೈಸ್ ಜೊತೆಯೇ ನೆನೆ ಹಾಕಲಿಕ್ಕೆ ಇಟ್ಟಿದ್ದೇನೆ. ಈಗ ಇದನ್ನು 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದ ನಂತರ ಇದಕ್ಕೆ ನೀರು ಹಾಕಿದನು 5-6 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡಬೇಕು. ಈಗ 5-6 ಗಂಟೆ ನಂತರ ಅಕ್ಕಿ ಚೆನ್ನಾಗಿ ನೆಂದಿದೆ. ಇನ್ನೊಮ್ಮೆ 2-3 ಸಲ ಇದನ್ನು ಚೆನ್ನಾಗಿ ನೀರಿನಲ್ಲಿ ತೊಳೆದು ತರಬೇಕು. ಈಗ ರೈಸ್ ಇನ್ನೊಮ್ಮೆ 2-3 ಸಲ ನೀರಿನಲ್ಲಿ ಚೆನ್ನಾಗಿ ತೊಳೆದಿಟ್ಟಿದ್ದೇನೆ. ಹಾಗೆಯೇ ಇಲ್ಲಿ ಅರ್ಧ ತೆಂಗಿನಕಾಯಿಯನ್ನು ತುರಿದಿಟ್ಟಿದ್ದೇನೆ. ಮೊದಲಿಗೆ ಮಿಕ್ಸಿ ಜಾರಿಗೆ ನೆನೆ ಹಾಕಿದ ರೈಸ್ ಹಾಕ್ತಾ ಇದ್ದೇನೆ. ಈ ಕಡುಬು ಇನ್ನೂ ಸ್ವಲ್ಪ ಜಾಸ್ತಿ ಸಾಫ್ಟ್ ಆಗಬೇಕಿದ್ರೆ ಇದಕ್ಕೆ ಕುಕ್ಕುಡ್ ರೈಸ್ ಅಂದರೆ ಅನ್ನವನ್ನು ಸ್ವಲ್ಪ ಅಂದರೆ 1 ಮುಷ್ಟಿಯಷ್ಟು ಹಾಕಿಕೊಳ್ಳಿ. ನಾನು ಇದನ್ನು 2 ಸಲ ಮಾಡಿ ಗ್ರೈಂಡ್ ಮಾಡ್ತಾ ಇದ್ದೇನೆ. ಹೀಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಆನಂತರ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು. ನೋಡಿ, ಈಗ ಇದು 1 ಸಲ ಗ್ರೈಂಡ್ ಮಾಡಿ ಆಯಿತು, ಈಗ ಇನ್ನೊಂದು ಸಲ ಗ್ರೈಂಡ್ ಮಾಡಲಿಕ್ಕೆ ಇದೆ. ಈಗ 2ನೇ ಸಲ ಉಳಿದ ಎಲ್ಲ ರೈಸನ್ನು ಮಿಕ್ಸಿ ಜಾರಿಗೆ ಹಾಕಿದ ನಂತರ ಇದಕ್ಕೆ ತುರಿದಿಟ್ಟ ತೆಂಗಿನ ತುರಿಯಲ್ಲಿ 1/2 ತೆಂಗಿನ ತುರಿಯನ್ನು ಹಾಕ್ತಾ ಇದ್ದೇನೆ. ತೆಂಗಿನ ತುರಿ ಅಷ್ಟು ಇಷ್ಟೇ ಹಾಕಬೇಕಂತೇನಿಲ್ಲ, ಜಾಸ್ತಿ ಹಾಕಿದರೆ ಇನ್ನೂ ರುಚಿ ಜಾಸ್ತಿ. ಈಗ ನೋಡಿ, ನಾನು 1/2 ತೆಂಗಿನ ತುರಿಯನ್ನು ಹಾಕಿದ್ದೇನೆ, 1/2 ಇಟ್ಟಿದ್ದೇನೆ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನು ಕೂಡ ಗ್ರೈಂಡ್ ಮಾಡಿ ತರಬೇಕು. ಈಗ ಇದನ್ನು 2ನೇ ಸಲ ಕೂಡ ಗ್ರೈಂಡ್ ಮಾಡಿ ಆಯಿತು. ಎಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಲಿಕ್ಕೆ ಆಗ್ತದೆ ಅಷ್ಟು ಸ್ಮೂತಾಗಿ ಗ್ರೈಂಡ್ ಮಾಡಿ, ಸ್ವಲ್ಪ ತರಿ ತರಿ ಇರಬಾರ್ದು. ಇದನ್ನು ತುಂಬ ತೆಳ್ಳಗೆ ಮಾಡೋದು ಬೇಡ. ನೋಡಿ, ನಾನು ಈ ಅದಕ್ಕೆ ಮಾಡಿ ಇಟ್ಟಿದ್ದೇನೆ, ಇಷ್ಟಾದರೆ ಸಾಕು. ಆನಂತರ ಗ್ಯಾಸ್ ಆನ್ ಮಾಡಿ ಇದಕ್ಕೆ ಒಗ್ಗರಣೆ ಹಾಕಲಿಕ್ಕೆ ಉಂಟು. ಒಗ್ಗರಣೆ ಹಾಕಲಿಕ್ಕೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ಹಾಕಿದ್ದೇನೆ ಸ್ವಲ್ಪ, ಅಥವಾ ಯಾವುದೇ ಕುಕ್ಕಿಂಗ್ ಆಯಿಲ್ ಹಾಕ್ಬೋದು. ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಸಾಸಿವೆ ಹಾಕಿ, ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ, ಆನಂತರ 1 ಚಮಚ ಉದ್ದಿನಬೇಳೆ ಹಾಕಿ. ಗ್ಯಾಸ್ ಸ್ಲೋವಲ್ಲೇ ಇರಲಿ, ಇದು ಸ್ವಲ್ಪ ಉದ್ದಿನಬೇಳೆ ಕೆಂಪಗಾಗುವ ತನಕ ಇದನ್ನು ಫ್ರೈ ಮಾಡಿಕೊಳ್ಬೇಕು. ಈಗ ಉದ್ದಿನಬೇಳೆ ಕೆಂಪಗೆ ಫ್ರೈ ಆಗ್ತಾ ಬಂದಿದೆ, ಗ್ಯಾಸ್ ಆಫ್ ಮಾಡಿದ್ದೇನೆ. ಹಾಗೆ ಇದು ತಣ್ಣಗಾಗಬೇಕು, ಈಗ ಬಿಸಿ ಬಿಸಿ ಹಾಕೋದು ಬೇಡ, ತಣ್ಣಗಾಗಲಿ. ಹಾಗೆ ಗ್ಯಾಸ್ ಆನ್ ಮಾಡಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಆ ನೀರನ್ನು ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಇಡ್ಲಿ ಪಾತ್ರೆಯ ಈ ಪ್ಲೇಟನ್ನು ಉಲ್ಟಾ ಹಾಕಿದ್ದೇನೆ. ಇದರ ಮೇಲೆ ಬಟ್ಟಲು ಇಡಲಿಕ್ಕಿದೆ, ಅದು ಇಡ್ಲಿಕ್ಕೆ ಆಗೋದಿಲ್ಲ ಅದಕ್ಕೋಸ್ಕರ. ಈಗ ಮುಚ್ಚಳ ಮುಚ್ಚಿ ಇಡ್ಲಿ ಪಾತ್ರೆಯ ನೀರು ಕುದಿತಾ ಇರಲಿ ಅಷ್ಟರವರೆಗೆ. ಇಲ್ಲಿ ಒಗ್ಗರಣೆ ತಣ್ಣಗಾಗಿದೆ, ಈ ಒಗ್ಗರಣೆಯನ್ನು ಈ ಗ್ರೈಂಡ್ ಮಾಡಿದ ಹಿಟ್ಟಿನ ಜೊತೆ ಹಾಕಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇಲ್ಲಿ ನಾನೊಂದು ಬಟ್ಲು ತಗೊಂಡಿದ್ದೇನೆ ನೋಡಿ. ಈ ಬಟ್ಲಿಗೆ ಬಾಳೆ ಎಲೆಯನ್ನು ರೌಂಡಾಗಿ ಕಟ್ ಮಾಡಿ ಇದರೊಳಗೆ ನಾನು ಸೆಟ್ ಮಾಡ್ತಾ ಇದ್ದೇನೆ. ಬಾಳೆಯ ಎಲೆ ಇಲ್ಲದಿದ್ದರೆ ಬಟ್ಲಲ್ಲಿ ಕೂಡ ಇದನ್ನು ಮಾಡಿಕೊಳ್ಬೋದು, ಆದರೆ ಬಾಳೆ ಎಲೆಯ ಮೇಲೆ ಇದ್ದ ಈ ಐಟನ್ನು ಹಾಕಿ ಈ ರೀತಿ ಮಾಡಿದರೆ ಇದು ತಿನ್ನುವಾಗ ಇನ್ನೂ ರುಚಿ, ಆ ಬಾಳೆ ಎಲೆಯ ಫ್ಲೇವರ್ ಕೂಡ ನಮಗೆ ಸಿಗ್ತದೆ. ಹಾಗೆಯೇ ನೋಡಿ, ಇಟ್ಟು ಸ್ವಲ್ಪ ಹಾಕಿದ ನಂತರ ಇದರ ಮೇಲೆ ತುರಿದಿಟ್ಟ ತೆಂಗಿನ ತುರಿಯನ್ನು ಹಾಕಿಕೊಳ್ಬೇಕು. ಜಾಸ್ತಿ ತೆಂಗಿನ ತುರಿ ಇದ್ದರೆ ಜಾಸ್ತಿ ಹಾಕಿಕೊಳ್ಬೋದು. ಒಂದ್ಸಲ ತೆಂಗಿನ ತುರಿ ಹಾಕಿದ ನಂತರ ಇನ್ನು ಸ್ವಲ್ಪ ಮೇಲಿಂದ ಹಿಟ್ಟು ಹಾಕ್ತಾ ಇದ್ದೇನೆ. ಇದು ಫುಲ್ಲು ಹಿಟ್ಟು ಹಾಕಬಾರ್ದು, 1/4 ಅಂಶ ಹಾಕಿದ ನಂತರ ಇದನ್ನು ಈ ಇಡ್ಲಿ ಪಾತ್ರೆಯ ನೀರು ಕುದಿಯುತ್ತಾ ಇದೆ ನೋಡಿ, ಇದರೊಳಗೆ ಈ ಪ್ಲೇಟನ್ನು ಹಿಟ್ಟು ಬಿಡಬೇಕು. ಈಗ ಇದಕ್ಕೆ ಮುಚ್ಚಳ ಮುಚ್ಚಿ ಇದನ್ನು 20 ನಿಮಿಷ ಬೇಯಲಿಕ್ಕೆ ಬಿಡಬೇಕು. ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿಕೊಳ್ಳಿ, ಇದು 20 ನಿಮಿಷ ಬೇಯಲಿಕ್ಕಿದೆ. ಹಾಗಾಗಿ ಈಗ 20 ನಿಮಿಷದ ನಂತರ ಮುಚ್ಚಳ ತೆಗೆದು ನೋಡಿ, ಟೂತ್ ಪಿಕ್ ಅಥವಾ ಒಂದು ಚೂರಿಯಿಂದ ಚುಚ್ಚಿ ನೋಡಿ ಇದು ಬೆಂದಿದೆಯಾ ಅಂತೇಳಿ. ಈಗ ಇದು ನೋಡಿ, ತೆಗೆದು ನಾನು ಕೆಳಗಿಟ್ಟಿದ್ದೇನೆ. ಇದು ತಣ್ಣಗಾಗಬೇಕು, ತಣ್ಣಗಾದ ನಂತರ ಇದನ್ನು ನಾನು ಕಟ್ ಮಾಡ್ತಾ ಇದ್ದೇನೆ. ನಮಗೆ ಇದನ್ನು ಯಾವ ಶೇಪಿಗೆ ಬೇಕೋ ಆ ಶೇಪಿಗೆ ಕಟ್ ಮಾಡಿಕೊಳ್ಬೋದು. ನಾನಿಲ್ಲಿ ಇದನ್ನು ಚೌಕವಾಗಿ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಕೊಂಡಿದ್ದೇನೆ ನೋಡಿ. ಈ ಬಟ್ಲು ಕಡುಬು ಚಿಕನ್ ಸಾರು ಚಿಕನ್ ಗಸಿ ಜೊತೆ ತಿನ್ನಲಿಕ್ಕೆ ತುಂಬಾ ಸೂಪರ್ ಆಗಿರ್ತದೆ. ಒಂದ್ಸಲ ಇದನ್ನು ಖಂಡಿತ ಮಾಡಿ ನೋಡಿ. ಹಾಗೆಯೇ ಇವತ್ತಿನ ಈ ರೆಸಿಪಿ ತಮಗೆ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮಾತ್ರ ಮರಿಬೇಡಿ. ಹಾಗೆಯೇ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.